ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣ್ವೆ ಡ್ಯಾಂ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಲಾಭ ಇದನ್ನೆಲ್ಲ ಗಮನಿಸಿ ಕುಮಾರಸ್ವಾಮಿ ಅವ್ರನ್ನ ಇವತ್ತು ಕೇವಲ ಎರಡೇ ಸೀಟ್ ಗೆದ್ದಿದ್ರು ಕೂಡ ರಾಷ್ಟ್ರದಲ್ಲಿ ಒಂದು ಉನ್ನತ ಮಟ್ಟದ ಕ್ಯಾಬಿನೆಟ್ ದರ್ಜೆಯ ಬೃಹತ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸಚಿವರನ್ನಾಗಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪಕ್ಷ ಬಲವರ್ಧನೆ ಮಾಡಬೇಕು. ಇವತ್ತು 8 ರಿಂದ 10 ಸೀಟ್ಗಳನ್ನ ಗೆಲ್ಲೋದಕ್ಕೆ ಕಾರಣರಾಗಿರೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದೊಂದಿಗೆ ನಮ್ಮ ಮೈತ್ರಿ ಮುಂದುವರಿಯುತ್ತೆ. ನಾಳೆ ಬರುವಂತ ಜಿಲ್ಲಾ ಪಂಚಾಯತ್ ಇರಬಹುದು ಮತ್ತೆ ತಾಲೂಕು ಪಂಚಾಯತ್ ಇರಬಹುದು ಅದರಲ್ಲೂ ಕೂಡ ಈ ಮೈತ್ರಿ ಮುಂದುವರಿಬೇಕು ಮತ್ತೆ ಅಸೆಂಬ್ಲಿನೂ ಕೂಡ ಮುಂದುವರಿಬೇಕು ಅನ್ನಂತ ದೃಷ್ಟಿಯಿಂದ ಇವತ್ತು ಪಕ್ಷ ಸಂಘಟನೆ ಮಾಡಬೇಕು. ನಮಗೆ ಏನಾದರೂ ಒಂದು ಶಕ್ತಿ ಐತೆ ಅಂದ್ರೆ ಮಾತ್ರ ಯಾರಾದರೂ ನಮಗೆ ಗುರುತಿಸ್ತಾರೆ, ಕರೀತಾರೆ, ಒಂದು ಅಧಿಕಾರ ಕೊಡ್ತಾರೆ, ಒಂದು ಜವಾಬ್ದಾರಿಗಳು ಕೊಡ್ತಾರೆ. ನಮ್ಮಲ್ಲಿ ಏನು ಶಕ್ತಿ ಇಲ್ಲ ಅಂದ್ರೆ ಯಾರು ನಮ್ಮನ್ನ ಗುರುತಿಸೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಒಳ್ಳೆ ಮನಸ್ಸು ಮಾಡಿ ಇವತ್ತು ಬೇರೆ ಯಾರ್ಯಾರ ಪಕ್ಷ ಯಾವ್ಯಾವ ಪಕ್ಷದಲ್ಲಿ ಇದ್ರ ಯಾವ ಪಕ್ಷದಲ್ಲಿ ಕೆಲಸ ಮಾಡಿದ್ರು ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿ ಬಹಳಷ್ಟು ವರ್ಷಗಳ ಕಾಲ ಕಾರಣಾಂತರದಿಂದ ಬೇರೆ ಪಾರ್ಟಿಗೂ ಕೂಡ ಹೋಗಿರ್ಬೋದು. ಅದೆಲ್ಲ ಮನವರಿಕೆ ಆಗಿ ಇವತ್ತು ತಾವು ಒಂದೊಳ್ಳೆ ತೀರ್ಮಾನ ಮಾಡಬೇಕು ಅನ್ನೋಂಥ ಜೆ ಡಿ ಎಸ್ ಪಕ್ಷ ಸೇರಬೇಕು, ಈ ಪಕ್ಷ ಸಂಘಟನೆ ಮಾಡಬೇಕು, ಇದಕ್ಕೊಂದು ನೆಲೆ ಬೆಲೆ ಕಂಡುಕೊಡೋ ಅಂತ ಕೆಲಸ ನಾವು ಮಾಡಬೇಕು. ಹೊಸದುರ್ಗ ತಾಲೂಕಲ್ಲಿ ಈ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಪಕ್ಷವನ್ನು ಸದೃಢವಾಗಿ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ತಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ನಮ್ಮ ಪಕ್ಷ ಸೇರ್ಪಡೆಯಾಗಿದ್ದರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಾಳೆ ಬರೋಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿನಲ್ಲಿ ಕೂಡ ಮೈತ್ರಿ ಇದ್ದೇ ಇರುತ್ತೆ. ಇಲ್ಲಿ ಸುಮಾರು 5 ರಿಂದ 6 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿದ್ದಾವೆ, 16-18 ತಾಲೂಕು ಪಂಚಾಯತಿ 20 ತಾಲೂಕು ಪಂಚಾಯತಿ ಕ್ಷೇತ್ರಗಳಿದ್ದಾವೆ, ನಗರಸಭೆ ಇದೆ, ಪುರಸಭೆ ಇದೆ. ಈ ಎಲ್ಲ ಚುನಾವಣೆಯಲ್ಲಿ ನಾವು ಮೈತ್ರಿ ಮಾಡಿಕೊಂಡು ಸ್ಥಳೀಯ ನಾಯಕರಿಗೆ ಬಹಳ ವರ್ಷದಿಂದ ದುಡಿದಿರಾ ಅಂತಾರು ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಏನಾಗಿ ಪಕ್ಷಕ್ಕೆ ಅಂತ ದುಡಿದಿದ್ದೀರಿ, ಎಲ್ಲೆಲ್ಲಿ ಏನೇನು ಅವಕಾಶಗಳು ಆಗ್ತವೆ, ಯಾರಿಗೆ ಏನು ಅವಕಾಶಗಳು ಆಗ್ತವೆ ಅದನ್ನು ಅವಕಾಶ ಮಾಡಿಸ್ಕೊಡೋದಕ್ಕೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಕೂಡ ಸೇರಿಸಿ ಹೊಂದಾಣಿಕೆ ಮಾಡಿಕೊಂಡು ನಾವು ಚುನಾವಣೆ ಗೆದ್ದರೆ ಕಾಂಗ್ರೆಸ್ನ ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನಿರ್ನಾಮ ಮಾಡಬಹುದು. ನಮ್ಮ ಜಿಲ್ಲಾಧ್ಯಕ್ಷರು ಜಯಣ್ಣನವರು ತುಂಬ ಆಕ್ಟಿವ್ ಆಗಿದ್ದಾರೆ, ಆಮೇಲೆ ಪಕ್ಷ ಸದೃಢವಾಗಿ ಕಟ್ಟಬೇಕು ಅಂತ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಅವರು ಕೂಡ ಯಾವಾಗಲೂ ನಮ್ಮ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಭಾಗಿಯಾಗ್ತಾರೆ. ನಾನು ಕೂಡ ಯಾವಾಗ ಫೋನ್ ಮಾಡಿದರೂ ಅವರು ಒಳ್ಳೆ ರೆಸ್ಪಾನ್ಸೇ ಮಾಡಿದ್ದಾರೆ. ಈಗೇನು ನೀವು ಹೊಸ ಪಕ್ಷ ಸೇರ್ಕೊಂಡಿದ್ರು, ನೀವು ನಿಮ್ಮ ಶಕ್ತಿ ಕೆಲಸ ಮಾಡಿರಿ. ಇದು ಪಕ್ಷ ನಮ್ದಲ್ಲ, ಜಯಣ್ಣದ್ದು ಅಲ್ಲ, ಆಕಣ್ಣಂದು ಅಲ್ಲ. ಯಾರು ಎಲ್ಲಿದ ಬಂದಿರ್ತಾರೋ, ಯಾರು ಶಕ್ತಿ ಇದೆಯೋ ಅವರು ಖಂಡಿತವಾಗ್ಲೂ ಪಕ್ಷ ಆಶೀರ್ವಾದ ಮಾಡುತ್ತೆ. ನಾನು ನನ್ನ ಕೈಲಾದಷ್ಟು ನನ್ನ ಶಕ್ತಿಗನುಗುಣವಾಗಿ ಇಲ್ಲಿದ್ದಂಕ ಪಕ್ಷವನ್ನು ನಡೆಸಿದ್ದೀನಿ.
ನನಗಿನ ಎಲಿಜಿಬಲ್ ಬಂದರೆ ಖಂಡಿತ ನಾನು ಅವರನ್ನ ಮಾಡೇ ಮಾಡ್ತೀನಿ. ಇದರಲ್ಲಿ ಯಾವುದೂ ಖುಷಿ ಇಲ್ಲ. ಪಕ್ಷದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿರಿ, ಬಂದ ತಕ್ಷಣ ನಿಮಗೆ ಅಧಿಕಾರ ಬೇಕು ಅಂತಂದರೆ ಯಾರಿಗೂ ಸಿಗಲ್ಲ. ಕೆಲಸ ಮಾಡಿ ನಿಮ್ಮ ಕಾರ್ಯವೈಖರಿ ತೋರಿಸಿ, ನೀವು ಮಾಡ್ತೀರ ಪಕ್ಷ ಮುನ್ನೋಡಿಸ್ತೀರಿ ಅನ್ನೋದು ಎಲ್ಲರೂ ಕಾರ್ಯಕರ್ತರು ಗೊತ್ತಾದರೆ ಖಂಡಿತವಾಗಿ ಮಾಡಲ್ಲ. ಅದೇನು ಎರಡು ಮಾತು, ಅಲ್ಪಸಂಖ್ಯಾತರ ಜನತಾದಳ, ಹಿಂದುಳಿದ ವರ್ಗಗಳ ಜನತಾದಳ, ಪರಿಶಿಷ್ಟ ಜಾತಿ ಜನತಾದಳ, ಪರಿಶಿಷ್ಟ ಪಂಗಡ ಜನತಾದಳ, ಕಾರ್ಮಿಕ ಜನತಾದಳ, ಕಾನೂನು ಜನತಾದಳ, ವಿದ್ಯಾರ್ಥಿ ಜನತಾದಳ, ರೈತ ಜನತಾದಳ, ನೇಕಾರ ಜನತಾದಳ, ಸಾಂಸ್ಕೃತಿಕ ಜನತಾದಳ, ವೈದ್ಯಕೀಯ ಜನತಾದಳ, ಸೇವಾ ಜನತಾದಳ, ಮಾನವ ಹಕ್ಕು ಮತ್ತು ಪರಿಸರ ಜನತಾದಳ, ಮೀನುಗಾರರ ಜನತಾದಳ, ಅಲೆಮಾರಿ ಬುಡಕಟ್ಟು ಜನತಾದಳ, ಮಾಹಿತಿ ತಂತ್ರಜ್ಞಾನ ಜನತಾದಳ, ವಿಕಲಚೇತನ ಜನತಾದಳ, ತಾಂತ್ರಿಕ ಜನತಾದಳ, ನಿವೃತ್ತ ನೌಕರರ ಜನತಾದಳ, ಇಷ್ಟು ಮಾಡಿದ ವಿಭಾಗ ಉಳಿದವರು ಇಷ್ಟು ಮಾಡಿದ್ರೆ 25,000 ಜನ ಆಗುತ್ತೆ. ನಮ್ಮ ಮುಂದೆ ಯಾರು ಇಲ್ಲ, ಗೆಲ್ಲಕ್ಕೆ ಆಗಲ್ಲ. ಈ ಕಾರ್ಯಕ್ರಮ ಒಂದು ಹುಮ್ಮಸ್ಸಿಂದ ಪಕ್ಷದ ಜೊತೆ ಕೈ ಜೋಡಿಸಿ, ಖಂಡಿತವಾಗ್ಲೂ ಪಕ್ಷ ನಿಮ್ಮನ್ನ ಗುರುತಿಸುತ್ತೆ. ನೀವು ಜಡ್ಪಿ ಆಡ್ತಿರೋ, ನೀವು ಜಡ್ಪಿ ಆಡ ಆಕಾಂಕ್ಷಿ ಉಳಿದಿರಾ, ತಾಲೂಕು ಪಂಚಾಯತಿ ಆಡ ಆಕಾಂಕ್ಷಿ ಉಳಿದಿರಾ, ಎಮ್ ಎಲ್ ಎ ಆಡಿದ್ದೀರಾ, ಎಲ್ಲರಿಗೂ ನೀವು ಪಕ್ಷದ ಸಂಘಟನೆ ಮಾಡಿದ್ರೆ ನಾವು ಹೋಗಿ ಅಲ್ಲಿ ಓಟ್ ಕೇಳಿದ್ರೆ ಯಾರು ಕೊಡ್ತಾರೆ? ಜಿವಿ ಟಿವಿ, ಇದು ನಿಮ್ಮ ಧ್ವನಿ.